ಇವತ್ತು ನಾವು ಒಂದು ಡಾಕ್ಯುಮೆಂಟ್ನಲ್ಲಿ ಟೇಬಲನ್ನು ಹೇಗೆ ಇನ್ಸರ್ಟ್ ಮಾಡೋದು ಮತ್ತು ನಾವು ಇನ್ಸರ್ಟ್ ಮಾಡಿದಂಥ ಟೇಬಲನ್ನು ಯಾವ್ಯಾವ ರೀತಿ ಫಾರ್ಮ್ಯಾಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಆಲ್ರೆಡಿ ಒಂದು ಫೈಲನ್ನು ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ, ಸ್ಟೂಡೆಂಟ್ ಮಾರ್ಕ್ಸ್ ಲಿಸ್ಟ್ ಅಂತ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಈಗ ಈ ಡಾಕ್ಯುಮೆಂಟಲ್ಲಿ ನನಗೆ ಬೇಕಾದ ರೀತಿಯಲ್ಲಿ ಒಂದು ಟೇಬಲನ್ನು ಇನ್ಸರ್ಟ್ ಮಾಡಿಕೊಳ್ಬೇಕು. ನನಗೆ ಸ್ಟೂಡೆಂಟ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಸೂಟ್ ಆಗುವಂಥ ಒಂದು ಟೇಬಲನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇವಾಗ. ಅದಕ್ಕೋಸ್ಕರ ನಾನು ಇಲ್ಲಿ ನಿಮ್ಗೆ ಏನೇನು ಆಪ್ಷನ್ಸ್ ಇದೆ ನಿಮಗೆ ಈಗಾಗಲೇ ಕೆಲವೆಲ್ಲ ಪರಿಚಯ ಆಗಿದೆ. ನಾನು ಟೇಬಲ್ ಇನ್ಸರ್ಟ್ ಮಾಡಬೇಕಾಗಿರೋದ್ರಿಂದ ಮೊದಲನೇದಾಗಿ ನಾನು ಟೇಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ನನಗದು ಇನ್ಸರ್ಟ್ ಟೇಬಲ್ ಅನ್ನೋ ಆಪ್ಷನನ್ನು ತೋರಿಸ್ತಾ ಇದೆ. ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಕಾಲಮ್ ಮತ್ತು ಎಷ್ಟು ರೋಸನ್ನು ನಾನು ಇನ್ಸರ್ಟ್ ಮಾಡಬೇಕು ಅನ್ನೋದನ್ನು ಅದು ಕೇಳ್ತಾ ಇದೆ. ನಾನಿವಾಗ ಕಾಲಮ್ಸ್ ಜಾಸ್ತಿನೂ ಮಾಡ್ಕೊಳ್ಬೋದು ಅಥವಾ ಕಡಿಮೆನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಕಾಲಮ್ಸನ್ನು 7 ಕಾಲಮ್ಸ್ ಅಂತ ನಾನು ಸೆಟ್ ಮಾಡ್ತಾ ಇದ್ದೀನಿ. ಅದೇ ಥರ ರೋಸನ್ನು ನಾನು 5 ರೋಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇನ್ನೊಂದು ಆಪ್ಷನ್ ಬಗ್ಗೆ ಇಲ್ಲಿ ನಾವು ನೋಡಬಹುದು, ಹೆಡ್ಡಿಂಗ್ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ನಾನು ನಿಮಗೆ ಟೇಬಲನ್ನು ಇನ್ಸರ್ಟ್ ಮಾಡುವಾಗ ಹೇಳ್ತೇನೆ. ಈಗ ನಾವು ಈ ಆಪ್ಷನ್ನಲ್ಲಿ ಹೆಡ್ಡಿಂಗನ್ನು ಕ್ಲಿಕ್ ಮಾಡೋಣ. ನಂತರ ಇನ್ಸರ್ಟ್ ಅಂತ ಏನು ಬಟನ್ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡೋಣ. ಈಗ ನೀವು ನೋಡ್ತಾ ಇದ್ದೀರಾ ನಾವು ಎಷ್ಟು ಕಾಲಮ್ಸ್ ಮತ್ತು ಎಷ್ಟು ರೋಸನ್ನು ಆಯ್ಕೆ ಮಾಡ್ಕೊಂಡಿದ್ವೋ ಅಷ್ಟೇ ರೀತಿಯಲ್ಲಿ ನನಗೆ ಈಗ ಒಂದು ಟೇಬಲ್ ಕ್ರಿಯೇಟ್ ಆಗಿದೆ. ಈಗ ಇದರಲ್ಲಿ ನಾನು ಟೆಕ್ಸ್ಟನ್ನು ಟೈಪ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕರ್ಸರನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಬೇಕೋ ಅಲ್ಲಿ ಆ ಸೆಲ್ಲಿಗೆ ತೆಗೆದುಕೊಂಡು ಹೋಗಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಮೊದಲು ಸೀರಿಯಲ್ ನಂಬರನ್ನು ಟೈಪ್ ಮಾಡ್ತಾ ಇದ್ದೀನಿ, ಸೀರಿಯಲ್ ನಂಬರ್. ನೆಕ್ಸ್ಟು ಎರಡನೇ ಸೆಲ್ನಲ್ಲಿ ನಾನು ಸ್ಟೂಡೆಂಟ್ಸ್ ನೇಮ್ಸ್ ಬೇಕಾಗಿರೋದ್ರಿಂದ ನೇಮ್ಸ್ ಅಂತ ಟೈಪ್ ಮಾಡ್ತೀನಿ. ಈಗ ಮೂರನೇ ಕಾಲಮ್ನಲ್ಲಿ ನಾನು ಮಾರ್ಕ್ಸ್ ಅಂತ ಟೈಪ್ ಮಾಡ್ತೀನಿ. ಈಗ ಮಾರ್ಕ್ಸ್ನಲ್ಲಿ ನನಗೆ ಬೇರೆ ಬೇರೆ ಸಬ್ಜೆಕ್ಟ್ಸಿನ ಮಾರ್ಕ್ಸ್ ಬೇಕಾಗಿದೆ. ಅಂದರೆ ಇದರ ಕೆಳಗಡೆ ಇವಾಗ ನಾವು ಶಾಲೆಗಳಲ್ಲಿ ಏನು ಈ ಸಬ್ಜೆಕ್ಟನ್ನು ಹೇಳ್ಕೊಡ್ತೀವೋ ಆ ಎಲ್ಲ ಸಬ್ಜೆಕ್ಟ್ಸನ್ನು ನಾವಿಲ್ಲಿ ಟೈಪ್ ಮಾಡಬಹುದು. ಮೊದಲನೇದಾಗಿ ನಾನು ಈ ಮಾರ್ಕ್ಸ್ನ ಕೆಳಗಡೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಏನಿದೆ ಆ ಸಬ್ಜೆಕ್ಟ್ಸನ್ನು ಟೈಪ್ ಮಾಡ್ತಾ ಹೋಗ್ತೇನೆ. ಮೊದಲನೇದು ಕನ್ನಡ, ನಂತರ ಇಂಗ್ಲಿಷ್. ನಿಮಗೆ ಯಾವ ಭಾಷೆ ಬೇಕಾಗುತ್ತೋ ಅದನ್ನು ನೀವು ಚೂಸ್ ಮಾಡ್ಕೋಬಹುದು. ಹಿಂದಿ, ಸೋಷಿಯಲ್ ಸೈನ್ಸ್, ನಂತರ ಸೈನ್ಸ್. ಈಗ ಇಲ್ಲಿ ನೀವು ಗಮನಿಸ್ತಾ ಇರೋ ಹಾಗೆ ನನಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸನ್ನು ನಾನು ಎಂಟರ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಇನ್ನೂ ಒಂದು ಕಾಲಮ್ನ ಅಗತ್ಯ ಇದೆ. ಹಾಗಾದರೆ ಇಂಥ ಸಂದರ್ಭದಲ್ಲಿ ನಾವು ಇನ್ನೊಂದು ಕಾಲಮ್ನ ಟೇಬಲ್ ಈಗ ಆಲ್ರೆಡಿ ಇನ್ಸರ್ಟ್ ಆಗಿದೆ ಆದರೆ ನಂಗೆ ಇನ್ನೊಂದು ಕಾಲಮ್ ಬೇಕು ಅಂದರೆ ಹೇಗೆ ಇನ್ಸರ್ಟ್ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಈಗ ಕರ್ಸರ್ ಈಗಾಗಲೇ ಈ ಸೆಲ್ನಲ್ಲಿ ಇದೆ, ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೊಮ್ಮೆ ಟೇಬಲನ್ನು ಆಯ್ಕೆ ಮಾಡ್ಕೊಳ್ತೇನೆ. ಮೊದಲು ನಾವು ಆಯ್ಕೆ ಮಾಡಿಕೊಂಡಿದ್ದು ಇನ್ಸರ್ಟ್ ಟೇಬಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ವಿ. ಈಗ ನಾನು ಅದರ ನೆಕ್ಸ್ಟ್ ಏನು ಆಪ್ಷನ್ ಇದೆ ಇನ್ಸರ್ಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದು ನಂಗೆ ಮತ್ತೆ ಬೇರೆ ಬೇರೆ ಆಪ್ಷನ್ಸನ್ನು ಕೊಡ್ತಾ ಇದೆ, ರೋಸ್ ಮತ್ತು ಕಾಲಮ್ಸನ್ನು ಮತ್ತೆ ಇನ್ಸರ್ಟ್ ಮಾಡ್ಬೋದು ಅಂತ ಹೇಳ್ತಿದೆ. ನನಗೆ ಇವಾಗ ಕಾಲಮ್ ಬೇಕಾಗಿರೋದ್ರಿಂದ ನೀವು ನೋಡಿ ಎರಡು ಥರದ ಆಪ್ಷನ್ಸ್ ಇದೆ, ಕಾಲಮ್ಸ್ ಲೆಫ್ಟ್ ಮತ್ತು ಕಾಲಮ್ಸ್ ರೈಟ್. ನನಗೆ ಈಗ ನನ್ನ ಕರ್ಸರ್ ಎಲ್ಲಿದೆಯೋ ಅದಾದ ಮೇಲೆ ನನಗೆ ಇನ್ನೊಂದು ಕಾಲಮ್ ಬೇಕಾಗಿರೋದ್ರಿಂದ ನಾನು ಕಾಲಮ್ಸ್ ರೈಟ್ ಅನ್ನೋದನ್ನು ಕ್ಲಿಕ್ ಮಾಡ್ತೇನೆ. ಈಗ ನೀವು ಗಮನಿಸ್ತಾ ಇದ್ದೀರಾ ನನಗೆ ಒಂದು ಕಾಲಮ್ನ ಅಗತ್ಯ ಇತ್ತು, ಈಗ ಒಂದು ಕಾಲಮ್ ಇನ್ಸರ್ಟ್ ಆಗಿದೆ. ಈಗ ನಾನು ಕರ್ಸರನ್ನು ಆ ಸೆಲ್ನಲ್ಲಿ ತೆಗೆದುಕೊಂಡು ಹೋಗಿ ಇನ್ನೊಂದು ಸಬ್ಜೆಕ್ಟನ್ನು ನಾನು ಟೈಪ್ ಮಾಡ್ತೀನಿ, ಮ್ಯಾಥ್ಸ್. ಈಗ 6 ವಿಷಯಗಳನ್ನು ನಾವಿಲ್ಲಿ ಟೈಪ್ ಮಾಡಿದ್ದೀವಿ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಾರ್ಕ್ಸ್ ಅನ್ನುವಂಥ ಹೆಡ್ಡಿಂಗ್ ಇದೆ, ಆದರೆ ಈ ಸೆಲ್ಗಳು ಯಾವುದು ನನಗೆ ಬೇಕಾಗಿಲ್ಲ. ಹಾಗಾಗಿ ನಾನು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಎಲ್ಲ ಸೆಲ್ಗಳನ್ನು 6 ಸೆಲ್ಗಳೇನಿದೆ ಅದನ್ನು ಮರ್ಜ್ ಮಾಡಿ ಒಂದೇ ಸೆಲ್ ಮಾಡಿಕೊಂಡು ಅದರಲ್ಲಿ ನಾನು ಮಾರ್ಕ್ಸನ್ನು ಹೆಡ್ಡಿಂಗ್ ಆಗಿ ಬಳಸ್ಬೋದು. ಅದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಏನು 6 ಸೆಲ್ಗಳಿದ್ದಾವೆ ಇಲ್ಲಿ ಇವೆಲ್ಲವುದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೊಮ್ಮೆ ಏನು ಟೇಬಲ್ ಅನ್ನುವಂಥ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡೋಣ. ನೀವು ಹಾಗೆ ಕೆಳಗೆ ನೋಡ್ತಾ ಬಂದರೆ ಇಲ್ಲಿ ಒಂದು ಚಾಯ್ಸ್ ಇದೆ ನಮಗೆ, ಮರ್ಜ್ ಸೆಲ್ ಅನ್ನುವಂಥದ್ದು. ಅದರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಿದ್ದೀರಾ ಈ 6 ಸೆಲ್ಗಳು ಏನಾಯಿತು, ಈಗ ಮರ್ಜ್ ಆಗಿ ಒಂದೇ ಸೆಲ್ಲಾಗಿ ಬದಲಾವಣೆ ಆಯಿತು. ಈಗ ನಮ್ಮ ಟೇಬಲ್ ಗಮನಿಸಿದ್ರೆ
ಸೀರಿಯಲ್ ನಂಬರ್ ಮತ್ತು ನೇಮ್ಸ್ ಮಾರ್ಕ್ಸ್ ಹೆಡ್ಡಿಂಗ್ ಇದ್ದರೂ ಕೂಡ ಈ ಎರಡೂ ಸೆಲ್ಗಳು ಕೂಡ ನನಗೆ ಬೇಡ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈಗೇನು ನಾವು ಮರ್ಜ್ ಸೆಲ್ಲನ್ನು ಕಲ್ತ್ಕೊಂಡ್ವಿ ಅದೇ ಆ ಕಲ್ತದ್ದನ್ನೇ ನಾವು ಇವಾಗ ಬಳಸ್ಕೊಂಡು ಈ ಎರಡೂ ಸೆಲ್ಗಳನ್ನು ಮತ್ತೊಮ್ಮೆ ಮರ್ಜ್ ಮಾಡೋಣ. ಮತ್ತೊಮ್ಮೆ ಟೇಬಲ್ ಮರ್ಜ್ ಸೆಲ್, ಹಾಗೆಯೇ ನೇಮ್ಸ್ ಕೂಡ ನಾನು ಒಂದೇ ಸೆಲ್ಲಿಗೆ ಮರ್ಜ್ ಮಾಡ್ತಾ ಇದ್ದೀನಿ ಮರ್ಜ್ ಸೆಲ್. ಈಗ ಟೇಬಲ್ ರೆಡಿ ಇದೆ. ನಾನು ಈಗಾಗಲೇ ಹೇಳಿದೆ ಈ ಹೆಡ್ಡಿಂಗ್ಗಳು ನಮ್ಮ ಟೇಬಲ್ನಲ್ಲಿ ಏನಿದೆ ಇವೆಲ್ಲವೂ ಬೋಲ್ಡಾಗಿ ಬಂದಿದೆ. ಯಾಕೆ ಅದು ಬೋಲ್ಡ್ ಲೆಟ್ರಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಾವೇನು ಅದನ್ನು ಬೋಲ್ಡಾಗಿ ಮಾಡಲಿಲ್ಲ, ಆದರೆ ಟೇಬಲನ್ನು ಇನ್ಸರ್ಟ್ ಮಾಡುವಾಗ ಅಲ್ಲಿ ಒಂದು ಆಪ್ಷನ್ ಇತ್ತು ನಮಗೆ ಹೆಡ್ಡಿಂಗ್ ಅಂತ, ಅದನ್ನು ಏನು ನಾವು ಚೆಕ್ ಮಾಡಿದ್ವಿ ಆಗ ಆಟೋಮೆಟಿಕ್ ಆಗೋದು ಟೇಬಲ್ ಹೆಡ್ಡಿಂಗನ್ನು ಬೋಲ್ಡಾಗಿ ಅದೇ ತೆಗೆದುಕೊಳ್ಳುತ್ತೆ. ಈಗ ನಮ್ಮ ಟೇಬಲ್ ರೆಡಿ ಇದೆ. ಈಗ ನಾವು ನಮಗೆ ಬೇಕಾದಂಥ ಟೆಕ್ಸ್ಟನ್ನು ಇದರಲ್ಲಿ ನಾವು ಟೈಪ್ ಮಾಡ್ತಾ ಹೋಗ್ಬೋದು. ಈಗ ಈ ಹೆಡ್ಡಿಂಗ್ ಏನಿದೆ ಅದು ತುಂಬ ಮುಖ್ಯವಾಗಿರೋದ್ರಿಂದ ಅದು ಸ್ವಲ್ಪ ನನಗೆ ಕಲರ್ಫುಲ್ಲಾಗಿ ಕಾಣಬೇಕು ಅಂತ ಹೇಳಿದ್ರೆ ಆ ಹೆಡ್ಡಿಂಗಿಗೆ ನಾನು ಏನಾದರೂ ಒಂದು ಬ್ಯಾಕ್ಗ್ರೌಂಡನ್ನು ನಾನು ಸೆಟ್ ಮಾಡಬಹುದು ಅಂತ ಹೇಳಿದ್ರೆ ಟೇಬಲ್ ಏನಿದೆ ಅದನ್ನು ಇನ್ನೊಂದು ರೀತಿಯಲ್ಲಿ ನಾನು ಫಾರ್ಮ್ಯಾಟ್ ಮಾಡಬಹುದು. ಅದಕ್ಕೋಸ್ಕರ ಏನು ಮಾಡಬೇಕು ನೋಡೋಣ. ಈಗ ನನ್ನ ಕರ್ಸರನ್ನು ಹೆಡ್ಡಿಂಗ್ ಏನಿದೆ ಟೇಬಲ್ದು ಅದರ ಬಳಿಗೆ ತೆಗೆದುಕೊಂಡು ಹೋದರೆ ನೀವೀಗ ಗಮನಿಸ್ತಿದ್ದೀರಾ ಸೆಲೆಕ್ಟ್ ಟೇಬಲ್ ರೋ ಅಂತ ಬಂದುಬಿಟ್ಟು ಒಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ. ನೀವಿವಾಗ ನಿಮ್ಮ ಮೌಸ್ನ ಸಹಾಯದಿಂದ ಜಸ್ಟ್ ಒಂದು ಸಲ ಕ್ಲಿಕ್ ಮಾಡಿದ್ರೆ ಆ ಪೂರ್ತಿಯಾದ ಹೆಡ್ಡಿಂಗ್ ಏನಿದೆ ಆ ರೋ ಪೂರ್ತಿ ಏನಾಗಿದೆ ಸೆಲೆಕ್ಟ್ ಆಗಿದೆ. ಈಗ ನಾವು ಮತ್ತೊಮ್ಮೆ ಟೇಬಲ್ ಮೇಲೆ ನಮ್ಮ ಕರ್ಸರನ್ನು ತೆಗೆದುಕೊಂಡು ಹೋಗಿ ಕ್ಲಿಕ್ ಮಾಡೋಣ. ಈಗ ನೀವು ನೋಡ್ತಿದ್ದೀರಾ ಇಲ್ಲಿ ಟೇಬಲ್ಗೆ ಸಂಬಂಧಪಟ್ಟಂಥ ಪ್ರಾಪರ್ಟೀಸ್ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ ಇದು. ಅದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡ್ ಆಯ್ಕೆ ಆಗಿದೆ. ಅದು ಅಂದರೆ ನಾನು ಈ ಕಲರ್ಗಳು ಏನೇನು ತೋರಿಸ್ತಿದೆ ಅದರಲ್ಲಿ ಯಾವುದನ್ನಾದರೂ ನಾನು ಬ್ಯಾಕ್ಗ್ರೌಂಡಾಗಿ ನಾನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅದೇ ತರಹ ಇಲ್ಲಿ ಇನ್ನಷ್ಟು ಕೆಲವು ಪ್ರಾಪರ್ಟೀಸನ್ನು ಕೂಡ ಅದು ತೋರಿಸ್ತಾ ಇದೆ. ನೀವು ಆ ಉಳಿದಂತಹ ಏನೇನು ಪ್ರಾಪರ್ಟೀಸ್ ಇದೆ ಯಾವ್ಯಾವ ರೀತಿಯಲ್ಲಿ ನಾವು ಟೇಬಲನ್ನು ಫಾರ್ಮ್ಯಾಟ್ ಮಾಡ್ಬೋದು ಅನ್ನೋದನ್ನು ನೀವೇ ಕೂಡ ಪ್ರಯತ್ನ ಮಾಡಿ ಅದನ್ನು ಬೇರೆ ಬೇರೆ ವಿಧಾನವನ್ನು ನೀವು ಕೂಡ ಕಲ್ತ್ಕೊಳ್ಬಹುದು. ಈಗ ನಾನು ಸದ್ಯಕ್ಕೆ ಬ್ಯಾಕ್ಗ್ರೌಂಡನ್ನು ನಾನು ಚೇಂಜ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ನನಗೆ ಸೂಕ್ತ ಅಂತ ಅನಿಸುವಂಥದ್ದನ್ನು ನಾನಿಲ್ಲಿ ಬ್ಯಾಕ್ಗ್ರೌಂಡಾಗಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಗ್ರೇ 4 ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೀವು ಪ್ರಿವ್ಯೂವನ್ನು ಕೂಡ ನೋಡ್ತಿದ್ದೀರಾ ಯಾವ ಬಣ್ಣ ಬರುತ್ತೆ ಅನ್ನೋದು. ಈಗ ನಾನು ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ನೀವೀಗ ನೋಡಿ ಏನು ಟೇಬಲನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ ಅದರ ಹೆಡ್ಡಿಂಗ್ ರೋ ಏನಿದೆ ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಸೆಟ್ ಆಗಿದೆ. ಈ ರೀತಿ ನಾವು ಬ್ಯಾಕ್ಗ್ರೌಂಡನ್ನು ನಮ್ಮ ಟೇಬಲ್ಗೆ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ನೀವು ನೋಡ್ತಾ ಇದ್ದೀರಾ ಸಬ್ಜೆಕ್ಟ್ಸ್ಗಳೆಲ್ಲವುದನ್ನು ನಾನು ಟೈಪ್ ಮಾಡಿದ್ದೀನಿ. ಈಗ ನನಗೆ ಅನಿಸತ್ತೆ ಮಾರ್ಕ್ಸ್ ಜೊತೆಗೆ ಈಗ ನಾನು ಕನ್ನಡ ಸ್ಟೂಡೆಂಟ್ಸ್ ನೇಮ್ಸನ್ನು ಟೈಪ್ ಮಾಡಿ ಸೀರಿಯಲ್ ನಂಬರ್ ಟೈಪ್ ಮಾಡಿ ಕನ್ನಡ ಇಂಗ್ಲೀಷ್ ಈ ಎಲ್ಲ ವಿಷಯಗಳ ಮಾರ್ಕ್ಸನ್ನು ನಾನು ಆ್ಯಡ್ ಮಾಡ್ತಾ ಹೋಗ್ಬೋದು ಟೇಬಲ್ನಲ್ಲಿ. ಆದರೆ ನನಗೆ ಆ ಮಾರ್ಕ್ಸ್ ಜೊತೆಗೆ ಗ್ರೇಡ್ ಕೂಡ ಬೇಕು ಅಂತ ಅನಿಸತ್ತೆ. ಆದರೆ ನಮಗಿಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕನ್ನಡ ಅನ್ನೋ ಹೆಡ್ಡಿಂಗ್ ಕೆಳಗಡೆ ಬರೀ ಒಂದು ಕಾಲಮ್ ಮಾತ್ರ ಇದೆ. ನನಗೆ ಇದ್ರ ಜೊತೆಗೆ ಮಾರ್ಕ್ಸನ್ನು ನಾನು ಎಂಟ್ರಿ ಮಾಡಬೇಕು ಮತ್ತು ಗ್ರೇಡನ್ನು ಎಂಟ್ರಿ ಮಾಡಬೇಕು ಅಂತ ಅನ್ನೋದಾದರೆ ಆ ಇಡೀ ಕಾಲಮ್ ಏನಿದೆ ಅದು ನನಗೆ ಸ್ಪ್ಲಿಟ್ ಆಗಬೇಕು. ಅಂದರೆ ನಾನು ಈಗ ಸೆಲ್ಗಳನ್ನು ನಾನು ಸ್ಪ್ಲಿಟ್ ಮಾಡಬೇಕು. ಈಗ ಸದ್ಯಕ್ಕೆ ಈಗ 3 ರೋಸನ್ನು ಇನ್ಸರ್ಟ್ ಮಾಡಿದ್ದೀನಿ. ಈ 3 ಕೂಡ ಸ್ಪ್ಲಿಟ್ ಆಗಬೇಕು ಅಂತ ಅನ್ನೋದಾದರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ನಾನು ಮೊದಲಿಗೆ ಈ ಕನ್ನಡ ಕೆಳಗಡೆಗೆ ಏನು ಸೆಲ್ಸ್ ಇದ್ದಾವೆ ಅದೆಲ್ಲವುದನ್ನು ನಾನು ನನ್ನ ಮೌಸ್ನ ಸಹಾಯದಿಂದ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಮತ್ತೊಮ್ಮೆ ಟೇಬಲ್ ಇದರ ಮೇಲೆ ಕ್ಲಿಕ್ ಮಾಡೋಣ. ನೀವು ನೋಡ್ತಿದ್ದೀರಾ ಇನ್ನೊಂದು ಆಯ್ಕೆಯನ್ನು ಇಲ್ಲಿ ನೋಡ್ತಿದ್ದೀರಾ ಸ್ಪ್ಲಿಟ್ ಸೆಲ್. ಹೇಗೆ ನಾವು ಮರ್ಜ್ ಸೆಲ್ಸ್ ಅಂತ ಮಾಡಿದ್ವೋ ಈಗ ಆ ಸೆಲ್ಲನ್ನು ಸ್ಪ್ಲಿಟ್ ಸೆಲ್ ಮಾಡ್ತಾ ಇದ್ದೀವಿ. ಸ್ಪ್ಲಿಟ್ ಸೆಲ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ಮತ್ತೆ ಇದು ಇನ್ನೊಂದು ಆಯ್ಕೆಯನ್ನು ನಮಗೆ ಕೊಡ್ತಾ ಇದೆ. ಅಂದರೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದನ್ನು ಹಾರಿಜಾಂಟಲ್ಲಾಗಿ ಸ್ಪ್ಲಿಟ್ ಮಾಡಬೇಕಾ ಅಥವಾ ಅದನ್ನು ವರ್ಟಿಕಲ್ಲಾಗಿ ಸ್ಪ್ಲಿಟ್ ಮಾಡಬೇಕಾ ಮತ್ತು ಎಷ್ಟು ಸೆಲ್ಗಳಾಗಿ ಸ್ಪ್ಲಿಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ಇದು ಡಿಫಾಲ್ಟಲ್ಲಿ ಅದು 2 ಅನ್ನೋ ಸಂಖ್ಯೆಯನ್ನು ಕೂಡ ತೋರಿಸ್ತಾ ಇದೆ. ನನಗಿವಾಗ ಬೇಕಾಗಿರೋದು 2 ಏಕೆಂದರೆ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ ಮತ್ತು ಒಂದು ಗ್ರೇಡನ್ನು ಎಂಟ್ರಿ ಮಾಡೋದಕ್ಕಾಗಿರೋದ್ರಿಂದ ಆ 2 ಅಂತ ಏನಿದೆ ನಾನು ಅದನ್ನು ಹಾಗೆ ಬಿಡ್ತಾ ಇದ್ದೀನಿ. ಈಗ ನಾನು ವರ್ಟಿಕಲ್ಲಾಗಿ ಸ್ಪ್ಲಿಟ್ ಮಾಡ್ತಾ ಇರೋದ್ರಿಂದ ಈ ಕನ್ನಡ ಅನ್ನೋದನ್ನು ನಾನು ಹೀಗೆ ವರ್ಟಿಕಲ್ಲಾಗಿ ಸ್ಪ್ಲಿಟ್ ಮಾಡಬೇಕಾಗಿರೋದ್ರಿಂದ ನಾನು ಇಲ್ಲಿ ವರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ತೀನಿ. ನೀವು ನೋಡ್ತಿದ್ದೀರಾ ಇವಾಗ ನನಗೆ ಈ ಟೇಬಲ್ನಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ ಮತ್ತು ಗ್ರೇಡನ್ನು ಎಂಟ್ರಿ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ಈಗ ನನ್ನ ಕರ್ಸರನ್ನು ಇದರಲ್ಲಿ ತೆಗೆದುಕೊಂಡೋಗಿ ಈ ಸೆಲ್ನಲ್ಲಿ ಮಾರ್ಕ್ಸ್ ಅಂತ ಒಂದು ಹೆಡ್ಡಿಂಗ್ ಕೊಡ್ತೀನಿ. ಅದೇ ಥರ ಇಲ್ಲಿ ಗ್ರೇಡ್ಸ್
ನೀವು ನೋಡ್ತಿದ್ದೀರಾ ಇಲ್ಲಿ ನಮಗೆ ಆ ಟೆಕ್ಸ್ಟ್ ನಮಗೆ ಸರಿಯಾದ ರೀತಿಯಲ್ಲಿ ಹೊಂದಿಕೆ ಆಗ್ತಿಲ್ಲ ಆ ಸೆಲ್ ಒಳಗಡೆ. ನಿಮಗೆ ಈ ರೀತಿ ಏನಾದರೂ ಅನಿಸಿದ್ರೆ ನೀವು ಸುಲಭವಾದ ವಿಧಾನ ಇದನ್ನು ಸರಿಪಡಿಸ್ಕೊಳ್ಳೋದು ಅಂದರೆ ನಿಮ್ಮ ಫಾಂಟ್ ಸೈಜನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಅದ್ರ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿದೆ. ಫಾಂಟ್ ಸೈಜನ್ನು ನಾನು ಸ್ವಲ್ಪ ಇದನ್ನು ಕಡಿಮೆ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಿದ್ದೀರಾ ಮಾರ್ಕ್ಸ್ ಮತ್ತು ಗ್ರೇಡ್ ಸರಿಯಾದ ರೀತಿಯಲ್ಲಿ ಆ ಸೆಲ್ ಒಳಗಡೆ ಫಿಟ್ ಆಗಿದೆ. ಈಗ ಇದೇ ತರಹ ನನಗೆ ಎಲ್ಲ ಸೆಲ್ಲಲ್ಲೂ ಆಗಬೇಕು ಅಂತ ಹೇಳಿದ್ರೆ ನಾನು ಪ್ರತಿಯೊಂದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ನಾ ಪ್ರತಿ ಸಬ್ಜೆಕ್ಟಿನ ಕೆಳಗಿನ ಕಾಲಮ್ ಏನಿದೆ ಅದೆಲ್ಲದನ್ನು ನಾನು ಸ್ಪ್ಲಿಟ್ ಸೆಲ್ ಮಾಡ್ತಾ ಹೋಗ್ತೀನಿ, ವರ್ಟಿಕಲ್ಲಾಗಿ ಸ್ಪ್ಲಿಟ್ ಮಾಡ್ತೀನಿ ಮತ್ತು ಎರಡು ಸೆಲ್ಗಳಾಗಿ ಸ್ಪ್ಲಿಟ್ ಮಾಡ್ತೀನಿ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಈ ತರಹ ನಾವು ಉಳಿದೆಲ್ಲ ನಮ್ಮ ಸಬ್ಜೆಕ್ಟ್ ಕೆಳಗಡೆ ಇರುವಂಥ ಕಾಲಮ್ಗಳನ್ನು ನಾವು ಸ್ಪ್ಲಿಟ್ ಮಾಡ್ತಾ ಹೋಗಬಹುದು. ಈಗ ಮಾರ್ಕ್ಸ್ ಮತ್ತು ಗ್ರೇಡ್ ಒಂದ್ಸಲ ಎಂಟ್ರಿ ಆಗಿದೆ, ಇವಾಗ ಅದೇ ಟೆಕ್ಸ್ಟ್ ನನಗೆ ಈ ಕಾಲಮ್ಗಳಲ್ಲಿ ಸ್ಪ್ಲಿಟ್ ಆದಂತಹ ಸೆಲ್ಗಳಲ್ಲೂ ಬರಬೇಕು ಅನ್ನೋದಾದರೆ ಮತ್ತೆ ನೀವು ಟೈಪ್ ಮಾಡುವಂಥ ಅಗತ್ಯ ಇಲ್ಲ. ನೀವು ಮಾರ್ಕ್ಸ್ ಗ್ರೇಡನ್ನು ಹೀಗೇನೇ ಸೆಲೆಕ್ಟ್ ಮಾಡಿಕೊಂಡು ನೀವು ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿ ನಂತರ ನಿಮಗೆ ಎಲ್ಲಿ ಬೇಕೋ ಅದು ಮತ್ತೆ ಪೇಸ್ಟ್ ಆಗಬೇಕೋ ಆ ಸೆಲ್ ಒಳಗಡೆ ಒಂದು ಸಲ ಕ್ಲಿಕ್ ಮಾಡಿ ಮತ್ತೊಮ್ಮೆ ರೈಟ್ ಕ್ಲಿಕ್, ಇಲ್ಲಿ ಪೇಸ್ಟ್ ಅನ್ನುವಂಥ ಒಂದು ಆಪ್ಷನ್ ಇದೆ, ನೀವು ಕ್ಲಿಕ್ ಮಾಡಿದ್ರೆ ಅದು ಪೇಸ್ಟ್ ಆಗುತ್ತೆ. ಇದಕ್ಕೆಲ್ಲ ನೀವು ಕೀಬೋರ್ಡ್ ಶಾರ್ಟ್ಕಟ್ಟನ್ನು ಕೂಡ ಬಳಸಬಹುದು, ಕಂಟ್ರೋಲ್ ವಿ ಅನ್ನುವಂಥದ್ದನ್ನು ಕೂಡ ಬಳಸಬಹುದು. ಈಗ ಒಂದು ಟೇಬಲ್ ನಮಗೆ ಬೇಕಾದ ರೀತಿಯಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಈಗ ಈ ಟೇಬಲನ್ನು ವಿಡ್ತ್ ಏನಿದೆ ಅಥವಾ ಸೆಲ್ನ ಒಂದು ಸೈಜ್ ಏನಿದೆ ಅದನ್ನು ನಾವು ಹಾಗೆಯೇ ನಮ್ಮ ಕರ್ಸರ್ ಸಹಾಯದಿಂದ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯತೆ ಇದೆ. ನೀವು ನೋಡ್ತಾ ಇದ್ದೀರಾ ನನಗೆ ಅಕಸ್ಮಾತ್ ಈಗ ಸೀರಿಯಲ್ ನಂಬರ್ ಅನ್ನುವಂಥ ಏನು ಕಾಲಮ್ ಇದೆ ಅದರ ಪ್ರತಿಯೊಂದು ಸೆಲ್ನ ವಿಡ್ತ್ ಜಾಸ್ತಿ ಆಗ್ತಿದೆ ಅಂತ ನನಗೆ ಅನಿಸಿದ್ರೆ ನಾನು ಈ ರೀತಿ ಕರ್ಸರನ್ನು ಆ ಗೆರೆ ಮೇಲೆ ನಾನು ತೆಗೆದುಕೊಂಡು ಹೋಗಿಟ್ಟರೆ ಅಲ್ಲೇ ಒಂದು ನೀವು ನೋಡ್ತಾ ಇದ್ದೀರಾ ಆಟೋಮೆಟಿಕ್ಕಾಗಿ ಒಂದು ಗುರುತನ್ನು ತೋರಿಸ್ತಾ ಇದೆ ಅದು. ನಾನು ಜಸ್ಟ್ ಅದನ್ನು ನನ್ನ ಮೌಸ್ನ ಸಹಾಯದಿಂದ ಕ್ಲಿಕ್ ಮಾಡಿ ಹಿಡ್ಕೊಂಡು ಅದನ್ನು ನಾನು ಎಲ್ಲಿಗೆ ಬೇಕೋ ಅಲ್ಲಿಗೆ ನಾನು ಏನು ಮಾಡ್ಬೋದು ಆ ವಿಡ್ತನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನನಗೆ ನೇಮ್ಸ್ಗೆ ಜಾಸ್ತಿ ಜಾಗ ಬೇಕು ಅಂತ ಹೇಳಿದ್ರೆ ಈ ರೀತಿ ನಾನು ಸೆಲ್ಸ್ ವಿಡ್ತನ್ನು ಕೂಡ ನಾನು ಅಡ್ಜಸ್ಟ್ ಮಾಡಬಹುದು. ಈಗ ನೀವು ನೋಡಿದ್ರಿ ಯಾವ ರೀತಿ ನಾವು ಟೇಬಲನ್ನು ಸುಲಭವಾಗಿ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ. ಇದನ್ನು ಮಾಡೋದಕ್ಕೆ ಇನ್ನೂ ಒಂದು ರೀತಿಯಲ್ಲಿ ನಾವು ಏನು ಅವಕಾಶ ಇದೆಯಪ್ಪ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾನು ಇನ್ನೊಂದು ರೋನ ನಾನು ಇದ್ರ ಮೇಲೆ ನಾನು ಆ್ಯಡ್ ಮಾಡಬೇಕು ಅಂತ ಅನ್ನೋದಾದರೆ ಪ್ರತಿ ಸಲವೂ ನಾವು ಟೇಬಲ್ ಮೇಲೆ ಹೋಗಿ ಕ್ಲಿಕ್ ಮಾಡುವಂಥ ಅಗತ್ಯ ಇಲ್ಲ. ನಾವು ನಮ್ಮ ಏನು ಇಲ್ಲಿ ಡಾಕ್ಯುಮೆಂಟ್ ಜಾಗ ಇದೆ ರೈಟ್ ಕ್ಲಿಕ್ಕನ್ನು ಮಾಡಿಬಿಟ್ಟು ನಾನು ನೀವು ನೋಡಿದ್ರೆ ಇಲ್ಲಿ ಇನ್ಸರ್ಟ್ ಅನ್ನುವಂಥ ಒಂದು ಆಪ್ಷನ್ ಇದೆ ನಮಗೆ ಇಲ್ಲಿ. ಹಾಗಾಗಿ ಇಲ್ಲೇ ನಾನು ರೋಸ್ ಎಬೌ ಮತ್ತು ಬಿಲೋ ಹಾಗೆಯೇ ಕಾಲಮ್ಸನ್ನು ಕೂಡ ನನಗೆ ಎಲ್ಲಿ ಬೇಕೋ ಅಲ್ಲಿ ನಾನು ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ರೋಸನ್ನು ಮತ್ತು ಕಾಲಮ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಬಹುದು. ಇದು ಒಂದು ವಿಧಾನ. ಇದಲ್ಲದೆ ಕೂಡ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಟೇಬಲನ್ನು ಇನ್ಸರ್ಟ್ ಮಾಡುವಂತಹ ಒಂದು ಟೂಲ್ ಬಾರೇ ನಿಮ್ಮ ಇದರಲ್ಲಿ ಕಾಣಿಸ್ತಾ ಇದೆ ಡೆಸ್ಕ್ಟಾಪ್ ಮೇಲೆ. ಇದನ್ನು ನಾವು ಹೇಗೆ ಇಲ್ಲಿ ನಾವು ಬರೋ ಹಾಗೆ ಮಾಡ್ಕೊಳ್ಬೋದಪ್ಪ ಅಂತ ಹೇಳಿದ್ರೆ ಈ ಟೂಲ್ ಬಾರನ್ನು ಸೆಟ್ ಮಾಡ್ಕೊಳ್ಬೋದು ಅಂದರೆ ನೀವು ನೋಡಿ ಇಲ್ಲಿ ಇನ್ಸರ್ಟ್ ಅಂತ ಇದೆ. ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ವ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟೂಲ್ ಬಾರ್ಸ್ ಒಂದು ಆಪ್ಷನ್ ನಮಗೆ ಕಾಣಿಸ್ತಾ ಇದೆ. ಈ ಟೂಲ್ ಬಾರ್ಸ್ನಲ್ಲಿ ನೀವು ನೋಡ್ತಿದ್ದೀರಾ ಇಲ್ಲಿ ಟೇಬಲ್ ಅಂತ ಒಂದು ಆಪ್ಷನ್ ಇದೆ. ಟೇಬಲ್ ಈಗಾಗಲೇ ಚೆಕ್ ಮಾರ್ಕನ್ನು ನೀವು ನೋಡ್ತಾ ಇದ್ದೀರಾ ಅಲ್ಲಿ, ಅಂದರೆ ಟೇಬಲ್ ಟೂಲ್ ಬಾರ್ ಏನಿದೆ ಇಲ್ಲಿ ಆಲ್ರೆಡಿ ಅದು ಇನ್ಸರ್ಟ್ ಆಗಿದೆ, ಟೂಲ್ ಬಾರ್ ಸೆಟ್ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ಅಲ್ಲಿ ಇಲ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಂಪ್ಯೂಟರ್ಗಳಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಆ ಟೂಲ್ ಬಾರನ್ನು ನೀವು ಸೆಟ್ ಮಾಡ್ಕೊಳ್ಬೋದು ನಿಮ್ಮ ರೈಟರ್ನಲ್ಲಿ. ಸೊ ಈಗ ಆಲ್ರೆಡಿ ಅದು ಸೆಟ್ ಆಗಿರೋದ್ರಿಂದ ನೀವು ಟೂಲ್ ಬಾರ್ನ ಸಹಾಯದಿಂದಲೂ ಕೂಡ ನೀವು ಟೇಬಲ್ಸನ್ನು ಇನ್ಸರ್ಟ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಇನ್ಸರ್ಟ್ ರೋಸ್, ಇನ್ಸರ್ಟ್ ರೋಸ್ ಬಿಲೋ, ಈ ರೀತಿ ಬೇರೆ ಬೇರೆ ಆದಂತಹ ಆಯ್ಕೆಗಳಿದೆ. ನೀವು ಡಿಲೀಟ್ ಕೂಡ ಮಾಡಬಹುದು ಮತ್ತು ಅದೇ ತರಹ ನೀವು ಸೆಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಲ್ಸನ್ನು ಮರ್ಜ್ ಮಾಡಬಹುದು, ಸೆಲ್ಸನ್ನು ಸ್ಪ್ಲಿಟ್ ಮಾಡ್ಬೋದು. ಅಂದರೆ ನಾವೇನು ಪ್ರತಿ ಸಲನೂ ಟೇಬಲ್ಗೆ ಹೋಗಿ ನಾವು ಯಾವ್ಯಾವ ರೀತಿ ಟೇಬಲನ್ನು ಫಾರ್ಮ್ಯಾಟ್ ಮಾಡಿದ್ವೋ ಅವೆಲ್ಲವುದನ್ನು ಕೂಡ ಈ ಟೂಲ್ ಬಾರ್ ಮೇಲಿರುವಂತಹ ಐಕಾನ್ಗಳನ್ನು ಕ್ಲಿಕ್ ಮಾಡಿ ಕೂಡ ನಾವು ನಮಗೆ ಬೇಕಾದ ರೀತಿಯಲ್ಲಿ ಫಾರ್ಮ್ಯಾಟ್ ಮಾಡ್ಕೊಳ್ಬಹುದು.